ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತೇನಪ್ಪ ಅಂದರೆ ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯ ಇಟ್ಕೊಂಡು ಏನಪ್ಪಂದರೆ ಚರ್ಚೆ ಮಾಡ್ತೀನಿ. ಇವತ್ತು ಬ್ರಿಕ್ಸ್ಗೆ ಹೊಸದಾಗಿ 6 ರಾಷ್ಟ್ರಗಳ ಸೇರ್ಪಡೆ ಏನು ಮಾಡ್ಲತ್ತರಲ್ಲ, ಆ ಒಂದು ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಈ ಒಂದು ಬ್ರಿಕ್ಸ್ ಸಂಘಟನೆಗೆ ಏನಪ್ಪ ಅಂದರೆ ಸೇರ್ಪಡೆ ಆಗ್ತಿರುವಂಥ ಇನ್ನುಳಿದ ರಾಷ್ಟ್ರಗಳು ಯಾವಪ್ಪ ಅಂದರೆ ಅದು ಸೌದಿ ಅರೇಬಿಯಾ ಒಂದು ರಾಷ್ಟ್ರ ಏನಪ್ಪ ಅಂದರೆ ಬ್ರಿಕ್ಸ್ಗೆ ಸೇರ್ಪಡೆ ಆಗ್ತಿದೆ. ಅದರ ಜೊತೆಗೆ ಇರಾನು, ಅರ್ಜೆಂಟಿನಾ, ಈಜಿಪ್ಟು, ಇಂತಿಪಿಯಾ, ಇಥಿಪಿಯಾ, UAE, ಯುನೈಟೆಡ್ ಅರಬ್ ರಾಷ್ಟ್ರ ಏನಪ್ಪ ಅಂದರೆ ಸೇರ್ಪಡೆ ಆಗ್ತಿದೆ ಅಂತ ಹೇಳ್ಬೋದು. ಇನ್ನು ಬ್ರಿಕ್ಸ್ ಅನ್ನೋದು ಯಾವಾಗ ಹುಟ್ಕೊಂಡತಪ್ಪ ಅಂದರೆ ಅದು 2001ರಲ್ಲಿ ಬ್ರಿಕ್ ಅಂತ ಹುಟ್ಕೊಂಡಿತ್ತು. ಬ್ರಿಕ್ಸ್ ನಂತರದಲ್ಲಿ ಆಗ್ತದ ಅದು ಬ್ರಿಕ್ಸ್ ಆಗೋದು ಯಾವಾಗಪ್ಪ ಅಂದರೆ 2010ರಲ್ಲಿ. 2010ರಲ್ಲಿ ದಕ್ಷಿಣ ಆಫ್ರಿಕಾ ಈ ಒಂದು ಬ್ರಿಕ್ ರಾಷ್ಟ್ರದ ಒಂದು ಸೇರ್ಪಡೆ ಆಗೋದರೊಂದಿಗೆ ಬ್ರಿಕ್ ಹೋಗಿ ಬ್ರಿಕ್ಸ್ ಆಗ್ತದ. ಈ ಬ್ರಿಕ್ಸ್ ರಾಷ್ಟ್ರಗಳು ಸೇರಿಕೊಂಡು ಒಂದೇನಪ್ಪ ಅಂದರೆ ಶೃಂಗಸಭೆಯನ್ನು ಕರಿತವ. ಈಗ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುತ್ತಿರುವಂಥ 15ನೇ ಒಂದು ಬ್ರಿಕ್ಸ್ ಸಭೆ ಅದು ದಕ್ಷಿಣ ಆಫ್ರಿಕಾದ ಜೋನ್ಸ್ಬರ್ಗ್ನಲ್ಲಿ ನಡೆದಿತ್ತು. ಕಳೆದ 2-3 ದಿನ ಹಿಂದೆ ಏನಪ್ಪ ಅಂದರೆ ಈ ಒಂದು ಬ್ರಿಕ್ಸ್ ರಾಷ್ಟ್ರದ ಸಭೆಯನ್ನು ನಾವು ನೋಡಬಹುದು. ಇನ್ನು ಬ್ರೆಜಿಲು, ಬ್ರಿಕ್ಸ್ ಅಂದರೆ ಬ್ರೆಜಿಲು, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಈ ದೇಶಗಳು ಸೇರಿಕೊಂಡು ರಚನೆ ಮಾಡಿಕೊಂಡಿರುವಂಥ ಒಂದು ಸಂಘಟನೆಗೆ ಏನಪ್ಪ ಅಂದರೆ ನಾವು ಬ್ರಿಕ್ಸ್ ಒಕ್ಕೂಟ ಅಂತ ಕರಿತೀವಿ. ಇನ್ನು ಬ್ರಿಕ್ಸ್ಗೆ 6 ರಾಷ್ಟ್ರಗಳು ಸೇರ್ಪಡೆ ಆಗ್ತವಲ್ಲ, ಅವು ಯಾವಾಗ ಸೇರ್ಪಡೆ ಆಗ್ತಾವಪ್ಪ ಅಂದರೆ ಮುಂದಿನ 2024 ಜನವರಿಯಲ್ಲಿ ಈ 6 ರಾಷ್ಟ್ರಗಳು ಏನಪ್ಪ ಅಂದರೆ ಸೇರ್ಪಡೆ ಆಗಲಿವೆ ಎಂದು ಈಗ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುತ್ತಿರುವಂಥ 15ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅಲ್ಲಿನ ಒಂದು ಅಧ್ಯಕ್ಷರಾದಂಥ ಸಿರಿಯಾಲ ರಾಮ್ಪೋಸ್ ಅವರು ಏನಪ್ಪ ಅಂದರೆ ಈ ಕುರಿತು ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ರಷ್ಯಾ, ಚೀನಾ, ಬ್ರೆಜಿಲ್ ದೇಶಗಳ ಮುಖ್ಯಸ್ಥರು ಕೂಡ ಏನಪ್ಪ ಅಂದರೆ ಈ ಒಂದು ಬ್ರಿಕ್ಸ್ ಸಂಘಟನೆ ವಿಸ್ತರಣೆಗೆ ಏನಪ್ಪ ಅಂದರೆ ಒಪ್ಪಿಗೆ ಸೂಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ 6 ದೇಶಗಳು ಬ್ರಿಕ್ಸ್ ಸೇರ್ಪಡೆ ಕೋರಿಕೆಗೆ ಜೋನ್ಸ್ಬರ್ಗ್ನಲ್ಲಿ ಸದ್ಯ ನಡೆದಿರುವಂಥ ಬ್ರಿಕ್ಸ್ನ 15ನೇ ಶೃಂಗಸಭೆಯಲ್ಲಿ ಭಾರತವು ಸೇರಿದಂತೆ 5 ಪ್ರಾಥಮಿಕ ಸದಸ್ಯ ರಾಷ್ಟ್ರಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಅನುಮೋದನೆ ನೀಡಿವೆ ಅಂತ ಹೇಳ್ಬೋದು. ಈ ರಾಷ್ಟ್ರಗಳ ಸೇರ್ಪಡೆಗೆ ಏನಪ್ಪ ಅಂದರೆ ರಾಷ್ಟ್ರಗಳು ಏನಪ್ಪ ಅಂದರೆ ಬ್ರಿಕ್ಸ್ ರಾಷ್ಟ್ರಗಳು ಸಮ್ಮತಿ ನೀಡಿವೆ ಅಥವಾ ಅನುಮತಿ ನೀಡಿವೆ ಅಂತ ಹೇಳ್ಬೋದು. ಇವೇನಪ್ಪ ಅಂದರೆ ಈಗ ಪ್ರಸ್ತುತವಾಗಿ ನಡೀತಿರುವಂಥ ಬ್ರಿಕ್ಸ್ನ ಒಂದು ಸಭೆಯಲ್ಲಿ ಆದಂಥ ಬೆಳವಣಿಗೆ. ಇನ್ನು ಬ್ರಿಕ್ಸ್ ಹುಟ್ಕೊಳ್ಳೋಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಈ ಅಮೇರಿಕಾದಲ್ಲಿ IMF ವಿಶ್ವಬ್ಯಾಂಕು ಈ ಬ್ಯಾಂಕ್ಗಳ ಪರ್ಯಾಯ ವ್ಯವಸ್ಥೆಯಾಗಿ ಹುಟ್ಕೊಂಡಂಥ ಒಂದು ಸಂಘಟನೆ ಅಂತ ಹೇಳ್ಬೋದು. ಈ ಸಂಘಟನೆ ಏನಪ್ಪ ಅಂದರೆ ಈಗ 15ನೇ ಶೃಂಗಸಭೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಏನಪ್ಪ ಅಂದರೆ ಏರ್ಪಡಿಸಿದೆ ಅಂತ ಹೇಳ್ಬೋದು. ಇದು ಒಂದೊಂದು ರಾಷ್ಟ್ರಗಳು ಸದಸ್ಯತ್ವವನ್ನು ಒಂದೊಂದು ರಾಷ್ಟ್ರಗಳು ಆ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತವ ಮತ್ತು ಅದನ್ನು ನಡೆಸ್ಕೊಂಡು ಬರ್ತವ ಪ್ರತಿ ವರ್ಷ. ಈಗ ನಡೆಯುತ್ತಿರುವಂಥ 15ನೇ ಶೃಂಗಸಭೆ ದಕ್ಷಿಣ ಆಫ್ರಿಕಾದಲ್ಲಿ ನಡೀತಿದೆ. ಇದು ಸಿರಿಯಲಾಗಿ ಏನಪ್ಪ ಅಂದರೆ ಇತ್ತೀಚೆಗೆ ಏನಪ್ಪ ಅಂದರೆ ಸಿರಿಯಲಾಗಿ ನಡೆಯತ್ತದ. ಬಿ ಅಂದರೆ ಬ್ರೆಜಿಲ್ ಬ್ರೆಜಿಲ್ ನಂತರ ರಷ್ಯಾದಾಗ ನಡೀತದೆ. ರಷ್ಯಾದ ನಂತರ ಇಂಡಿಯಾದಲ್ಲಿ ನಡೀತದೆ. ಇಂಡಿಯಾದ ನಂತರ ಚೀನಾದಲ್ಲಿ ನಡೀತದೆ. ಚೀನಾದ ನಂತರ ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಬ್ರಿಕ್ಸ್ನ ಸಭೆಗಳು ನಡೀತಾವೆ ಅಂತ ಹೇಳ್ಬೋದು. ಈಗ ಈ ಬ್ರಿಕ್ಸ್ಗೆ ಮುಂದಿನ 2024ರಿಂದ 6 ರಾಷ್ಟ್ರಗಳು ಸೇರ್ಪಡೆ ಆಗ್ತವೆ. ಆ ಸೇರ್ಪಡೆ ಆಗೋದರೊಂದಿಗೆ ಏನಪ್ಪ ಅಂದರೆ ಮುಂದೆ ಏನಪ್ಪ ಅಂದರೆ ಬ್ರಿಕ್ಸ್ನ ಸಭೆಗಳು ಜರುಗ್ತವೆ ಅಂತ ಹೇಳ್ಬೋದು. ಇವಿಷ್ಟೇನಪ್ಪ ಅಂದರೆ ಬ್ರಿಕ್ಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತ ಹೇಳ್ಬೋದು.